ನಮಸ್ಕಾರ ಸ್ನೇಹಿತರೆ, ಯೋಯೋ ಟಿವಿಗೆ ಸ್ವಾಗತ. ವಿಶ್ವದ ಎಲ್ಲಾ ಕಡೆ ಕೊರೋನಾ ಆರ್ಭಟ ಹೆಚ್ಚಾಗುತ್ತಿರುವ ನಡುವೆಯೇ ಭಾರತದಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆ ಗಗನಕ್ಕೇರುತ್ತಿದೆ. ಕಳೆದ ಕೆಲವು ದಿನಗಳಿಂದ ಚಿನ್ನ ಹಾಗೂ ಬೆಳ್ಳಿ ಬೆಲೆ ನಿರಂತರವಾಗಿ ಹೆಚ್ಚಾಗುತ್ತಲೇ ಇದ್ದು ಆಭರಣ ಪ್ರಿಯರಿಗೆ ಇದು ಶಾಕ್ ನೀಡುವಂತಿದೆ. ಆದರೂ ಏನು ಮಾಡುವಂತಿಲ್ಲ. ದೇಶದಲ್ಲಿ ಬುಧವಾರ ಅಂದ್ರೆ 8ನೇ ತಾರೀಕಿನಂದು ಗ್ರಾಮ್ ಚಿನ್ನಕ್ಕೆ 4571 ರೂಪಾಯಿ ದಾಖಲಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಗ್ರಾಮ್ ಚಿನ್ನದ ಬೆಲೆ 4571 ಆಗುವ ಮೂಲಕ ಸ್ವಲ್ಪ ಏರಿಕೆ ಕಂಡಿದೆ. ಇನ್ನು ಅದೇ ರೀತಿ ಒಂದು ಗ್ರಾಮ್ ಬೆಳ್ಳಿಗೆ 4886 ರೂಪಾಯಿ ಬೆಲೆ ಹೆಚ್ಚಾಗಿದೆ. ಈ ವರ್ಷಾಂತ್ಯಕ್ಕೆ ಚಿನ್ನದ ಬೆಲೆಯಲ್ಲಿ ಇನ್ನಷ್ಟು ಏರಿಕೆ ಕಾಣಬಹುದು ಅಂತ ಹೇಳ್ತಿದ್ದಾರೆ ತಜ್ಞರು. ಇದು 50-55 ಸಾವಿರ ರೂಪಾಯಿ ಆಗಲಿದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಸದ್ಯ ಲಾಕ್ಡೌನ್ ಪೂರ್ಣಗೊಂಡಿದೆ, ಆದರೆ ಕೊರೋನಾ ಸೋಂಕು ಹರಡುವಿಕೆ ಹೆಚ್ಚಾಗುತ್ತಲೇ ಇದೆ. ಇದರಿಂದ ಆರ್ಥಿಕತೆಯ ಮೇಲೆ ಭಾರಿ ಹೊಡೆತ ಉಂಟಾಗಿದ್ದು ಚಿನ್ನದ ಬೆಲೆಯಲ್ಲಿ ಏರಿಕೆ ಕಾಣುತ್ತಿದೆ ಎನ್ನುವುದು ತಜ್ಞರ ಅಭಿಪ್ರಾಯ. ಇನ್ನು ದೇಶದ ಪ್ರಮುಖ ನಗರಗಳಲ್ಲಿ ಇಂದಿನ ಚಿನ್ನದ ಬೆಲೆ ವಿವರಗಳು ಈ ರೀತಿಯಾಗಿವೆ. ಬೆಂಗಳೂರಲ್ಲಿ 45710 ರೂಪಾಯಿ, ಹೈದರಾಬಾದಲ್ಲಿ 46420 ರೂಪಾಯಿ, ಕೇರಳದಲ್ಲಿ 45160 ರೂಪಾಯಿ, ಚೆನ್ನೈಯಲ್ಲಿ 46420 ರೂಪಾಯಿ, ಮುಂಬೈಯಲ್ಲಿ 46630 ರೂಪಾಯಿ, ದೆಹಲಿಯಲ್ಲಿ 47260 ರೂಪಾಯಿ, ಕೋಲ್ಕತ್ತಾದಲ್ಲಿ 47610 ರೂಪಾಯಿ, ಪುಣೆಯಲ್ಲಿ 46630 ರೂಪಾಯಿ, ಜೈಪುರದಲ್ಲಿ 47260 ರೂಪಾಯಿ, ಕೊಯಂಬತ್ತೂರದಲ್ಲಿ 46420 ರೂಪಾಯಿ, ಮಧುರೈಯಲ್ಲಿ 46420 ರೂಪಾಯಿ, ಇನ್ನು ವಿಜಯವಾಡದಲ್ಲಿ 46420, ಮಂಗಳೂರದಲ್ಲಿ 45710, ವಿಶಾಖಪಟ್ಟಣದಲ್ಲಿ 46420, ಮೈಸೂರದಲ್ಲಿ 45710. 24 ಕ್ಯಾರೆಟ್ ಚಿನ್ನ 10 ಗ್ರಾಮ್ಗೆ ಬೆಂಗಳೂರಿನಲ್ಲಿ 49860, ಹೈದರಾಬಾದಲ್ಲಿ 50630, ಇನ್ನು ಕೇರಳದಲ್ಲಿ 49260, ಚೆನ್ನೈಯಲ್ಲಿ 50630, ಮುಂಬೈಯಲ್ಲಿ 47630, ದೆಹಲಿಯಲ್ಲಿ 48460, ಕೋಲ್ಕತ್ತಾದಲ್ಲಿ 48910, ಪುಣೆಯಲ್ಲಿ 47630, ಕೊಯಂಬತ್ತೂರದಲ್ಲಿ 50630, ಮಧುರೆಯಲ್ಲೂ ಅದೇ ಬೆಲೆ ಇದೆ 50630, ಇನ್ನು ವಿಜಯವಾಡದಲ್ಲಿ ಕೂಡ 50630, ಪಾಟ್ನಾದಲ್ಲಿ 47630, ಮಂಗಳೂರದಲ್ಲಿ 49860, ಇನ್ನು ವಿಶಾಖಪಟ್ಟಣದಲ್ಲಿ 50630, ಮೈಸೂರದಲ್ಲಿ 49860. ಚಿನ್ನದ ಬೆಲೆಯಲ್ಲಿ ಚಿನ್ನದ ವ್ಯಾಪಾರಿಗಳ ಒಕ್ಕೂಟ ಮತ್ತು ಸ್ವತಃ ಚಿನ್ನದ ವ್ಯಾಪಾರಿಗಳು ಬೆಲೆಯನ್ನ ನಿರ್ಧಾರ ಮಾಡುತ್ತಾರೆ. ದೈನಂದಿನ ಚಿನ್ನದ ಬೆಲೆ ಅಂತಾರಾಷ್ಟ್ರೀಯ ಟ್ರೆಂಡ್ ಚಿನ್ನದ ಮೇಲಿನ ಆಮದು ಸುಂಕವನ್ನ ಆಧರಿಸಿಕೊಂಡಿರುತ್ತದೆ. ಡಾಲರ್ ಮೌಲ್ಯ ಹೆಚ್ಚಾದಂತೆ ಚಿನ್ನದ ಮೌಲ್ಯ ಕುಸಿತ ಕಾಣುವುದನ್ನ ಜಾಗತಿಕ ಮಾರುಕಟ್ಟೆಯಲ್ಲಿ ನಾವೆಲ್ಲ ಕಾಣಬಹುದು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.